ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ವೆಂಕಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ, ರಾಜಾಜಿನಗರ್ ರಾಜ್ಕುಮಾರ್ ರೋಡಲ್ಲಿರುವಂಥ ಲೂಲು ಹೈಪರ್ ಮಾರ್ಕೆಟ್ ಹೊಸದಾಗಿ ಓಪನ್ ಆಗಿರೋಂಥ ಮಾಲಿಗೆ ಬಂದಿದ್ದೀವಿ. ಮಾಲಿಗೆ ಬರಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಬಸ್ಸಸ್ ಬರುತ್ತೆ, ಆಬ್ವಿಯಸ್ಲಿ ಆಟೋ ಇಲ್ಲಾಂದರೆ ಕ್ಯಾಬ್ಸ್ ಓಲಾ ಊಬರ್ ಬಂದೇ ಬರುತ್ತೆ. ಮೆಟ್ರೋಲು ಬರ್ಬೋದು, ನೀವು ಮೆಜೆಸ್ಟಿಕ್ ತನಕ ಬಂದು ಮೆಟ್ರೋಲ್ಲಿ ಅಲ್ಲಿಂದ ನೀವು ಆಟೋ ಇಲ್ಲಾಂದರೆ ಬಸ್ಸಲ್ಲೂ ಬರ್ಬೋದು. ರಾಜಾಜಿನಗರ್ ಏರಿಯಾದಲ್ಲಿ ಟೋಟಲ್ ಆಗಿ 4 ಮಾಲ್ಸ್ ಇದೆ. ಅರೌಂಡ್ 10 ಕಿಲೋಮೀಟರ್ಸ್ ಸ್ಪ್ಯಾನಲ್ಲಿ ಒಂದು ಬಂದು ಓರಿಯನ್ ಮಾಲ್, ಇನ್ನೊಂದು ಮಂತ್ರಿ ಮಾಲ್, ಇನ್ನೊಂದು ವೆಸ್ಟ್ ಗೇಟ್ ಮಾಲ್, ಇವಾಗ ಹೊಸದಾಗಿ ಲೂಲು ಹೈಪರ್ ಮಾರ್ಕೆಟ್. ನೀವು ನೋಡ್ತಿರ್ಬೋದು ತುಂಬ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಹೊರಗಡೆಯಿಂದ ನೋಡೋಕ್ಕೆ ಚೆನ್ನಾಗಿದೆ. ಫುಲ್ ಲೈಟಿಂಗ್ಸ್ ಮತ್ತು ದೊಡ್ಡದಾಗಿ ಸ್ಕ್ರೀನ್ ಇದೆ. ಆ ಸ್ಕ್ರೀನಲ್ಲಿ ಏನೇನಿದೆ, ಏನೇನು ಫೆಸಿಲಿಟೀಸ್ ಇದೆ ಅಂತ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ಬೇರೆ ಬೇರೆ ಥರ ಲೈಟಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡಿ. ಹೋಗಿದ ತಕ್ಷಣ ಒಳಗಡೆಗೆ ರೈಟ್ ಸೈಡ್ ಅಲ್ಲಿ ಟ್ರೆಂಡ್ಸ್ ಇದೆ, ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಕೋಲ್ಡ್ ಸ್ಟೋನ್. ಸೊ ಎಲ್ಲ ನಾರ್ಮಲಾಗಿ ಬೇರೆ ಮಾಲ್ಸಲ್ಲಿ ಹೇಗಿರುತ್ತೋ ಇಲ್ಲೂ ಹಾಗೆ ಇದೆ. ಅಂದರೆ ಇನ್ನು ಅಂಗಡಿಗಳು ಬರಬೇಕು, ಇನ್ನು ರಿನೋವೇಷನ್ಸ್ ನಡೀತಾ ಇದೆ. ಕೋಲ್ಡ್ ಸ್ಟೋನ್ ಐಸ್ ಕ್ರೀಮ್ ಪಾರ್ಲರ್. ನೀವು ಲೆಫ್ಟಲ್ಲಿ ನೋಡಿದ್ರೆ ಇಲ್ಲಿ ಅರೇಬಿಯನ್ ಸೋಕ್ ಅಂತ, ಮತ್ತು ಟೈಟನ್ ವರ್ಲ್ಡ್. ಸೊ ಇನ್ನು ಶಾಪ್ಸ್ ಎಂಟಿ ಇದೆ, ಬರಬೇಕು, ಇನ್ನು ಅಂಗಡಿಗಳು ಬರ್ತಿದೆ. ಸೊ ಇಲ್ಲಿ ನೀವು ರೈಟಲ್ಲಿ ನೋಡ್ತಿದ್ದೀರಾ, ಇದು ಬಂದು ಲೂಲು ಹೈಪರ್ ಮಾರ್ಕೆಟ್. ದೊಡ್ಡ ಹೈಪರ್ ಮಾರ್ಕೆಟಲ್ಲಿ ನಿಮಗೆ ಎಲ್ಲ ಥರ ನಾರ್ಮಲಾಗಿ ಬಿಗ್ ಬಜಾರ್ ಥರನೇ ಇರುತ್ತೆ ಇದನ್ನು. ಸೊ ಟೋಟಲ್ ಆಗಿ 4 ಫ್ಲೋರ್ಸ್ ಇದೆ ಮಾಲಲ್ಲಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್. ಇಲ್ಲಿ ಗ್ರೌಂಡ್ ಅನ್ನೋದು ಮಾಲ್ ಸ್ಟಾರ್ಟ್ ಆಗೋದು ಗ್ರೌಂಡು, ಫಸ್ಟ್ ಸೆಕೆಂಡ್ ಥರ್ಡ್, ಲೋವರ್ ಗ್ರೌಂಡ್ ಮತ್ತು ಅಂಡರ್ ಗ್ರೌಂಡು ಪಾರ್ಕಿಂಗ್ ಆಗುತ್ತೆ. ಇಲ್ಲಿ ನೋಡಿ ಲೆಫ್ಟಲ್ಲಿ ಸ್ವಿಸ್ ಟೈಮ್ ಹೌಸ್, ಅದನ್ನು ಓಪನ್ ಆಗಬೇಕು. ಸೊ ಇನ್ನು ರೆಡಿ ಆಗಬೇಕು, ಇನ್ನು ಫುಲ್ ಕಂಪ್ಲೀಟಾಗಿ ಫಿಲ್ ಆಗಿಲ್ಲ ಇನ್ನು. ಆದರೆ ಜನಗಳು ಬಂದುಬಿಟ್ಟಿದ್ದಾರೆ ಆಬ್ವಿಯಸ್ಲಿ, ಹೊಸದಾಗಿ ಏನಾದರೂ ಇದ್ದರೆ ಎಲ್ಲರೂ ಜನರು ಬಂದು ನೋಡ್ಕೊಂಡು ಹೋಗ್ತಾರೆ ನಮ್ಮ ಥರನೇ. ಸೊ ಜನಗಳಿದ್ದರು ಇಲ್ಲಿ ನೋಡಿ ಲೆಫ್ಟಲ್ಲಿ ಫಾರೆಕ್ಸ್, ಲೂಲು ಫಾರೆಕ್ಸ್. ಸೊ ಏನಾದರೂ ಕರೆನ್ಸಿ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೋದು. ಸೊ ದೀಪಾವಳಿ ಹತ್ತಿರ ಬರ್ತಿದೆ, ಸೊ ಎಲ್ಲರೂ ಶಾಪಿಂಗ್ ಅಂತ ಬಂದಿರ್ತಾರೆ, ಇಲ್ಲ ನಮ್ಮ ಥರ ನೋಡೋಕ್ಕೆ ಅಂತಲೂ ಬಂದಿರ್ಬೋದು. ನಾವು ಹೋಗಿದ್ವಿ ವೀಕ್ ಡೇ, ವೀಕ್ ಡೇಲಿ ಇಷ್ಟು ರಶ್ ಇದೆ, ಇನ್ನು ವೀಕೆಂಡಲ್ಲಿ ಜಾಸ್ತಿನೇ ಇರ್ತಾರೆ ಅನಿಸುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ತುಂಬ ಕೋಲ್ಡ್ ಇತ್ತು, ಎ ಸಿ ತುಂಬ ಜಾಸ್ತಿನೇ ಇತ್ತು, ಅಂದರೆ ಅಷ್ಟು ಜನ ಇದ್ದರೂ ಕೂಡ ಇನ್ನು ಜಾಸ್ತಿನೇ ಅನಿಸ್ತಿತ್ತು ಎ ಸಿ. ಸೊ ಇಷ್ಟು ದೊಡ್ಡ ಮಾಲಲ್ಲಿ ಅಷ್ಟು ಎ ಸಿ ವೇಸ್ಟ್ ಆಗ್ತಿತ್ತು ಅಂತ ನನ್ನ ಪ್ರಕಾರ ಅನಿಸ್ತು. ನೆವದಲೆಸ್ ಮಾಲ್ ಚೆನ್ನಾಗಿತ್ತು, ಜನಗಳಿಗೆ ಹೊಸದಾಗಿ ಏನೇ ಇದ್ರೂ ಹೋಗಿ ನೋಡಬೇಕು ಅನ್ನೋ ಒಂದು ಇರುತ್ತಲ್ವ. ಸೊ ಎಲ್ಲರೂ ಹಾಗೆ ಬಂದಿದ್ರು ನಮ್ಮ ಥರನೇ. ಇಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದರು, ಪಿಕಾಕ್ ತುಂಬ ಚೆನ್ನಾಗಿತ್ತು, ನೋಡೋದು ತುಂಬ ಚೆನ್ನಾಗಿತ್ತು, ಹತ್ರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಗ್ರೌಂಡ್ ಫ್ಲೋರಲ್ಲಿತ್ತು, ಸೊ ಅಲ್ಲಿಂದ ಎಸ್ಕಲೇಟ್ರಲ್ಲಿ ನೆಕ್ಸ್ಟ್ ಫ್ಲೋರ್ ಹೋಗ್ತಿದ್ದೀವಿ.
ಟೋಟಲ್ ಆಗಿ 4 ಫ್ಲೋರು. ಸೊ ಎಲ್ಲ ಮಾಲಲ್ಲಿದ್ದಂಗೆ ಮೇಲ್ಗಡೆ ಲಾಸ್ಟ್ ಫ್ಲೋರಲ್ಲಿ ಫುಡ್ ಕೋರ್ಟು, ಇನ್ನು ಮಿಕ್ಕಿದ ಫ್ಲೋರಲ್ಲೆಲ್ಲ ಈ ಥರ ಶಾಪ್ಸ್. ಇಲ್ಲಿ ನೈಕಾ ಶಾಪ್ ಇದೆ. ಸೊ ಎಲ್ಲ ಮಾಲಲ್ಲಿದ್ದಂಗೆ ಇಲ್ಲೂ ಮಾಲ್ ಅಲ್ಲಿ ಶಾಪ್ಸ್ ಏನೇನಿದೆಯೋ ಅದೇ ಥರ ಇದೆ. ಏನು ಅಷ್ಟೊಂದು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಸ್ಟಾರ್ಬಕ್ಸ್ ಇದೆ, ಲಿವೈಸ್ ಇದೆ. ಸೊ ನಾರ್ಮಲಾಗಿ ಎಲ್ಲ ಮಾಲಲ್ಲಿದ್ದಂಗೆ ಇದೆ. ಇನ್ನು ಶಾಪ್ಸ್ ಎಲ್ಲ ಬರಬೇಕು, ಇನ್ನು ಬರ್ತಾ ಇದೆ, ಇನ್ನು ಬರಬೇಕು. ಸೊ ನಾನು ಅಬ್ಸರ್ವ್ ಮಾಡಿದ್ದು ಏನು ಡಿಫ್ರೆನ್ಸ್ ಇದೆ, ಒನ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದು ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ರೀನು, ಈ ಸ್ಕ್ರೀನಲ್ಲಿ ನಿಮಗೆ ಏನು ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಮಗಿವಾಗ ನಾನು ಸೆಲೆಕ್ಟ್ ಮಾಡ್ತೀನಿ ಇವಾಗ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೆಫೆ ಅಂತ ಸೆಲೆಕ್ಟ್ ಮಾಡಿದೆ, ನಿಮ್ಗೆ ಲೆಫ್ಟಲ್ಲಿ ಸ್ಟಾರ್ಬಕ್ಸ್ ಅಂತ ಕಾಣಿಸ್ತು. ಇವಾಗ ಸಿನಿಮಾ ಅಂತ ಸೆಲೆಕ್ಟ್ ಮಾಡಿದೆ, ಅಲ್ಲಿ ಲೆಫ್ಟಲ್ಲಿ ಸಿನಿ ಪಾಲಿಸ್ ಅಂತ ಕಾಣಿಸ್ತು. ಸೊ ನಿಮಗೇನು ಬೇಕು ಅಂದರೆ ಡಿನ್ನೆಮ್ಸ್ ಅಂತ ಚೆಕ್ ಮಾಡಿ, ಲಿವೈಸ್ ಅಂತ ಇದೆ. ಸೊ ಮತ್ತೆ ಏನಾದ್ರಲ್ಲಿ ಚೆಕ್ ಮಾಡ್ತೀನಿ, ಸಿನಿಮಾ ಅಂದರೆ ಸಿನಿ ಪಾಲಿಸ್ ಇದೆ, ಐ ವೇರ್ ಲೆನ್ಸ್ ಕಾರ್ಟ್ ಇದೆ, ಬ್ಯಾಗ್ಸ್ಗೆ ಹೈಟ್ಸ್ ಏನಿದೆ. ಸೊ ಇದು ನಿಮಗೆ ಡಿಸ್ಪ್ಲೇ ಸಲೋನಲ್ಲಿ ಲುಕ್ ಸಲೋನ್ ಅಂತ ಇದೆ. ಸೊ ಈ ಥರ ಸ್ಕ್ರೀನಲ್ಲಿ ನಿಮಗೆ ಏನೇನು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಿದೆ ಅಂತ ತೋರಿಸುತ್ತೆ. ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಬೇರೆ ಯಾವ ಮಾಲಲ್ಲೂ ನಾನು ಆ ಥರ ನೋಡಿರಲಿಲ್ಲ, ಅಂದರೆ ಟಚ್ ಸ್ಕ್ರೀನಲ್ಲಿ. ಸೊ ಫಸ್ಟ್ ಟೈಮ್ ನಾನು ಟಚ್ ಸ್ಕ್ರೀನ್ ನೋಡ್ತಿರೋದು, ಅಂದರೆ ಬೇರೆ ಮಾಲ್ಸ್ ಕಂಪೇರ್ ಮಾಡಿದ್ರೆ. ಸೊ ಇದೊಂದು ಡಿಫ್ರೆನ್ಸ್ ಅನ್ನಿಸ್ತು. ಶಾಪಿಂಗ್ ಮಾಡೋಕ್ಕೆ ತುಂಬ ಶಾಪ್ಸ್ ಇದೆ, ವೆಬ್ಸೈಟ್ ಇದೆ, ಪ್ಯಾಂಟಲೂನ್ಸ್ ಇದೆ, ಮತ್ತು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ರಿಲಯನ್ಸ್ ಟ್ರೆಂಡ್ಸ್ ಇದೆ, ಮತ್ತು ಲಿವೈಸ್ ಇದೆ. ಶಾಪಿಂಗ್ ಮಾಡೋಕ್ಕೆ, ಡ್ರೆಸ್ಸಸ್ ತೊಗೊಳಕ್ಕೆ ಆಲ್ರೆಡಿ ಶಾಪ್ಸ್ ಎಲ್ಲ ಓಪನ್ ಇದೆ. ಸೊ ಬಂದು ಶಾಪ್ ಮಾಡ್ಬೋದು. ವೆಬ್ಸೈಟು ಬೇರೆ ಯಾವ ಮಾಲಲ್ಲೂ ಇರಲಿಲ್ಲ, ಅಂದರೆ ರಾಜಾಜಿನಗರಲ್ಲಿ. ಸೊ ವೆಬ್ಸೈಟ್ ಇಲ್ಲಿ ಬಂದಿದೆ. ಸೊ ವೆಬ್ಸೈಟ್ ಶಾಪಿಂಗ್ ಮಾಡಬೇಕಂದ್ರೆ ನೀವು ಇಲ್ಲಿಗೆ ಬರ್ಬೋದು. ಪ್ಯಾಂಟಲೂನ್ಸು ಮಂತ್ರಿ ಮಾಲಲ್ಲಿ ಕೂಡ ಇದೆ. ಸೊ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಿದ್ದೀವಿ. ಇದು ಬಂದು ಲಾಸ್ಟ್ ಫ್ಲೋರ್. ಇದು ಬಂದು ಫುಡ್ ಪ್ಯಾಂಟ್ರಿ, ದ ಫುಡ್ ಕೋರ್ಟ್. ಇಲ್ಲಿ ವಾವ್ ಮೋಮೋಸ್ ಇದೆ, ವಾವ್ ಚೈನಾ ಇದೆ, ವೆಜ್ ಬೈ ನೇಚರ್ ಇದೆ, ನಾಗಾಸ್ ಇದೆ, KFC ಇದೆ, ಮ್ಯಾಕ್ಡೊನಾಲ್ಡ್ಸ್ ಕಮಿಂಗ್ ಸೂನ್ ಇದೆ, ತುಂಬ ಈಟರೀಸ್ ಇದೆ, ಹೋಗಿ ಟ್ರೈ ಮಾಡ್ಬೋದು. ಮತ್ತು ಇಲ್ಲಿ ಲೆಫ್ಟಲ್ಲಿ ನೋಡೋಕೆ ಕಬಾಬ್ ಚಿ ಕೆಫೆ ಅಂತೇನೋ ಇದೆ. ಮತ್ತು ನನಗೇನು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ, ಈ ಫೈನಲ್ ಫ್ಲೋರ್ ಅಂದರೆ ಇದು 3rd ಫ್ಲೋರಲ್ಲಿ ಫುಡ್ ಕೋರ್ಟ್ ಆದಮೇಲೆ ಬರುವಂಥ ಪ್ಲೇ ಅರೀನಾ. ಈ ಥರ ಪ್ಲೇ ಅರೀನಾ ಈ ರಾಜಾಜಿನಗರ್ ಏರಿಯಾದಲ್ಲಿ ಯಾವ ಶಾಪಿಂಗ್ ಮಾಲಲ್ಲೂ ಇಲ್ಲ. ಓರಿಯನ್ ಮಾಲಲ್ಲಿ ಬೌಲಿಂಗ್ ಇದೆ, ಬಟ್ ಈ ಥರ ಇಲ್ಲ. ಇಲ್ಲಿ ಬೌಲಿಂಗ್ ಇಲ್ಲ, ಬಟ್ ಇಲ್ಲಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುವಂಥ ಗೇಮ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ಇದರ ಹೆಸರು ಫಂಟೂರ. ಅಲ್ಲಿ ಕಾಸ್ಟ್ ಹಾಕಿದ್ದಾರೆ ನೋಡಿ, ಫಂಟೂರ ಕಾರ್ಡ್ಸ್ ಆಫರ್ ಅಂತ. ಇಲ್ಲಿ ಕಾಣೋ ಪ್ರಕಾರ ಮಿನಿಮಮ್ ಅಂದರೆ 500 ರುಪೀಸು, ಮ್ಯಾಕ್ಸಿಮಮ್ ಅಂದರೆ 10,000 ರೂಪಾಯಿ. ಸೊ ಅಲ್ಲಿ ರೇಟ್ಸ್ ಪ್ರಕಾರ ನೀವು ಒಂದು ಕಾರ್ಡ್ ತೊಗೊಂಡು ಮಿನಿಮಮ್ 500 ರುಪೀಸ್ ನೀವು ಕಾರ್ಡ್ ರೀಚಾರ್ಜ್ ಮಾಡಬೇಕಾಗತ್ತೆ, ಅಂದರೆ 18% GST. ಸೊ ಟೋಟಲ್ ಆಗಿ 590, ಅಂದರೆ ಈ ಗೇಮ್ಸ್ ಎಲ್ಲ ಆಡೋಕ್ಕೆ ಮಿನಿಮಮ್ ಬೇಸಿಕ್ ಅಂದರೆ 590 ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ. ನಿಮಗೆ ಅಕಸ್ಮಾತ್ ಇಲ್ಲಿರೋ ಅಂಥ, ಫಾರ್ ಎಕ್ಸಾಂಪಲ್ 10 ಗೇಮ್ ಇದೆ ಅಂತ ಅಂದ್ಕೊಳ್ಳಿ, ಈ 10 ಗೇಮಲ್ಲಿ ನನಗೆ 2 ಗೇಮ್ ಆಡಬೇಕು ಅಂದರೆ ನೀವು 2 ಗೇಮು ಆಡ್ಬೋದು. ಅಥವಾ ಇಲ್ಲ, ನಾನು ಎಲ್ಲ ಗೇಮ್ಸು ಆಡ್ತೀನಿ ಅಂದರೆ ನೀವು ಅದ್ರ ಪ್ರಕಾರ ನೋಡಿಕೊಂಡು ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಮಕ್ಕಳಿಗಂತೂ ಇದಂತೂ ಹಬ್ಬ. ಮಕ್ಕಳಂತಲೇ ಎಲ್ಲ, ದೊಡ್ಡವರು ಆಟಾಡ್ಬೋದು, ಬಟ್ ಮಕ್ಕಳಿಗಿನ್ನ ಚೆನ್ನಾಗಿದೆ. ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಗಾಡಿಯಲ್ಲಿ ಕೂರಿಸಿ ಆಟ ಆಡ್ತಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು.
ನಾವು ಯಾವ ಗೇಮ್ಸು ಆಡಲಿಲ್ಲ, ಯಾಕಂದರೆ ನಾವು ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ದಿತ್ತು. ನೆಕ್ಸ್ಟ್ ಟೈಮ್ ಹೋಗಿರುವಾಗ ಟ್ರೈ ಮಾಡಬೇಕು ಯಾರಾದರೂ ಗೇಮ್ಸ್ನ. ಎಲ್ಲರೂ ಬಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಫ್ಯಾಮಿಲೀಸ್ ಜೊತೆ ಎಲ್ಲ ಬಂದು. ಏನೇನೋ ಗೇಮ್ಸ್ ಇದೆ, ಮಕ್ಕಳನ್ನ ಕರ್ಕೊಂಡು ಹೋಗಿ ಖುಷಿ ಪಡ್ತಾರೆ. ದೊಡ್ಡವರು ಹೋಗ್ಬೋದು, ದೊಡ್ಡವರು ಆಡೋವಂಥ ಗೇಮ್ಸು ಇದೆ. ಒಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ. ಫುಲ್ ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲ ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಕ್ಲೀನೂ ಮಾಡ್ತಿದ್ದಾರೆ ನೋಡಿ. ಎಲ್ಲರೂ ಮಾಸ್ಕ್ ಹಾಕಿದ್ದಾರೆ ಆಲ್ಮೋಸ್ಟ್. ನನಗಿದೆಲ್ಲ ನೋಡಿ ಏನು ನೆನಪಾಗಿತ್ತಂದರೆ, ಈ ಥರ ನಾನು ಸ್ಕೂಲಲ್ಲಿರುವಾಗ ಸ್ಕೂಲ್ ಗ್ರೌಂಡಲ್ಲಿ 30 ರುಪೀಸ್ ಕೊಟ್ಟು ಕಾರ್ಡ್ಸ್ ಕೊಡ್ತಿದ್ರು ನಮಗೆ, ಪಿಂಕ್ ಕಲರ್ ಕಾರ್ಡ್ಸು. ಸೊ ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಬರ್ತಿದ್ರು, ಎಲ್ಲ ಸ್ಕೂಲ್ ಮಕ್ಕಳು ಬಂದು ಆ 30 ರುಪೀಸ್ ಪೇ ಮಾಡಿ ಆಟ ಆಡ್ತಿದ್ವಿ. ಸೊ ಅಂದಂಗೆ ಅದೇನಪ್ಪಾಯಿತು, 30 ರುಪೀಸ್ ಕಾರ್ಡ್ ತೊಗೊಂಡು ಎಷ್ಟೆಲ್ಲ ಆಟ ಆಡಿದ್ದೀವಿ, ಇವಾಗ 500 ರುಪೀಸ್ ತೊಗೊಂಡು ಆಡಬೇಕಾಗಿದೆ. ನಂಗೆ ಅದೇ ನೆನಪಾಗಿದ್ದು ನನ್ನ ಸ್ಕೂಲ್ ಡೇಸಲ್ಲಿ ಆ ಸಣ್ಣದಾಗಿ ಗ್ರೌಂಡಲ್ಲಿ ಹಾಕೋ ಅಂತ ಆ ಸರ್ಕಸ್ ಥರ ಮಾಡ್ತಿದ್ರು. ಸೊ ನಂಗೆ ಅದೇ ನೆನಪಾಗಿತ್ತು. ಇದೊಂದು ಚೆನ್ನಾಗಿದೆ, ಫುಲ್ ಸ್ವಿಂಗ್ ಥರ ಮೇಲ್ಗಡೆ ಸ್ವಿಂಗು ಚೆನ್ನಾಗಿದೆ. ದೊಡ್ಡವರು ಆಟಾಡ್ಬೋದು, ಎಲ್ಲ ದೊಡ್ಡವರೇ ಇದ್ದಾರೆ. ಡೈನಮೈಟ್ ಅಂತೆ ಏನೇನೋ ಗೇಮ್ಸ್ ಇತ್ತು. ಎಲ್ಲರೂ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ಬೋದು. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲ ನಮ್ಮ ಥರನೂ ಸುಮ್ಮನೆ ಹೋಗಿ ಒಂದು ವಿಸಿಟ್ ಕೊಟ್ಟು ಖುಷಿನೂ ಪಡ್ಬೋದು. ಇಲ್ಲಿ ನೋಡಿ XD ಥಿಯೇಟರ್ ಅನ್ನೋದಿದೆ. ಅಲ್ಲಿ ನೋಡಿ ಡೈನಮೈಟ್ ಅಂದರೆ ಹೇಗೆ ಆಡೋದು ಅಂತ. ಇದು ವಂಡರ್ಲಾ ಅಲ್ಲಿ ದೊಡ್ಡದಾಗಿದೆ, ಇಲ್ಲಿ ಚಿಕ್ಕದಾಗಿ ಮಾಡಿದ್ದಾರೆ. ಸೊ ಇನ್ನೊಂದು ಫ್ಲೋರ್ ಇದೆ, ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಕೂಡ ಸ್ವಲ್ಪ ಗೇಮ್ಸ್ ಇದೆ. ಇದ್ರ ಮೇಲೆ ನೀವು ಜಂಪ್ ಮಾಡ್ಬೋದು, ಸ್ಪ್ರಿಂಗ್ ಥರ ಅನಿಸುತ್ತೆ. ಮತ್ತು ಇಲ್ಲೆಲ್ಲ ನೋಡಿ ಟ್ರೀಸ್ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ, ಆಲ್ಮೋಸ್ಟ್ ಒರಿಜಿನಲ್ ಟ್ರೀ ಥರನೇ ಅನಿಸುತ್ತೆ. ಪಾಮ್ ಟ್ರೀಸು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಟ್ರೀಸ್ನೆಲ್ಲ. ಅಲ್ಲಿ ಕೂಡ ಸೆಟ್ ಮಾಡಿದ್ದಾರೆ ನೋಡಿ, ಆ ಕಡೆ 5 ಮರ ಥರ ಇದೆ, ಈ ಕಡೆ ಒಂದು 5 ಮರ ಥರ ಇದೆ. ಆಲ್ಮೋಸ್ಟ್ ನಿಜವಾದ ಮರ ಥರನೇ ಅನಿಸುತ್ತೆ ನೋಡಿ. ಇದೊಂಥರ ಗೇಮು, ಮೇಲ್ಗಡೆ ಆರಾಮಾಗಿ ಕೂತ್ಕೊಂಡು ಫುಲ್ ಒಂದು ರೌಂಡ್ ಮಾಡಂಗೆ. ಮೇಲ್ಗಡೆಯಿಂದ ಒಂದು ವ್ಯೂ ಇಲ್ಲಿ ನೋಡಿ, ಇದನ್ನೇ ಹೇಳಿದಾಗಲೇ ಆರಾಮಾಗಿ ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಬಿ ಟಾಪ್ ಅಂತ ನೋಡಿ, ಇದು ಕೆರೌಸಿಲ್ ಅಂದರೆ ಮಕ್ಕಳಿಗೆ ಕುದುರೆ ಮೇಲೆ ಕೂರಿಸಿ ಅದು ರೌಂಡ್ ರೌಂಡ್ ಹೋಗುತ್ತೆ. ಕೆಳಗೆ ಬಂದ್ವಿ,
ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಆವಾಗ ಆವಾಗಲೇ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ XD ಥಿಯೇಟರ್ ಅಂತ ಇದೆ. ನನಗಂತೂ ಇದು ಇಷ್ಟ ಆಯಿತು, ಫುಲ್ ಕಲರ್ಫುಲ್ ಆಗಿದೆ. ಇಲ್ಲಿ ಶೂಟಿಂಗ್ ಗೇಮ್ ಇದೆ ನೋಡಿ, ಅಲ್ಲಿ ಒಂದು ವಿಡಿಯೋ ಹಾಕ್ತಾರೆ, ವಿಡಿಯೋ ಅಲ್ಲಿ ನೀವು ನೋಡಿಕೊಂಡು ಜಿಂಕೆನ ಶೂಟ್ ಮಾಡಂಗೆ. ಅದು ಸೌಂಡ್ಸ್ ಎಲ್ಲ ಕೊಡುತ್ತೆ, ಸೌಂಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಸೊ ಕಾಡಲ್ಲಿ ಹೋಗಿ ನೀವು ಹಂಟಿಂಗ್ ಮಾಡುವಂಥ ಎಕ್ಸ್ಪೀರಿಯನ್ಸ್ನ ನೀವು ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಗೇಮಿಂಗ್ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ, ಮಕ್ಕಳನ್ನ ಕರ್ಕೊಂಡೋಗಿ. ಮಕ್ಕಳಿಗಂತೂ ಹಬ್ಬ, ಇಲ್ಲಿ ಕರ್ಕೊಂಬಂದರೆ. ಬಜೆಟ್ ಅದೇ ಹೇಳಿದ್ನಲ್ಲ, 500 ರುಪೀಸ್ ಮಿನಿಮಮ್. 18% GST ಇರುತ್ತೆ. ಸೊ 590 ರುಪೀಸ್ ಮಿನಿಮಮ್ ಬೇಸಿಕ್ ಕಾರ್ಡ್ ಇರುತ್ತೆ. ಅದರಲ್ಲಿ ನಿಮ್ಗೇನೇನು ಗೇಮ್ಸ್ ಬೇಕೋ ಅದನ್ನು ಆಡ್ಬೋದು. ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇದೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆಡೋವಂಥ ಗೇಮ್ಸ್ ಎಲ್ಲ ಥರನೂ ಇದೆ. ಒಂದ್ಸಲಿ ವಿಸಿಟ್ ಕೊಡಿ. ಇದು ಬಂದು ಲುಲು ಹೈಪರ್ ಮಾರ್ಕೆಟ್, 3rd ಫ್ಲೋರಲ್ಲಿರೋವಂಥ ಫಂಟೂರಾ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗೆ, ಇಲ್ಲಾಂದರೆ ಒಂದ್ಸಲಿ ಬಂದು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿರೋಂಥದ್ದು ಬಂದು ಮಾಲ್, ಹೊರಗಡೆ ಇರೋವಂಥ ಸ್ಕ್ರೀನು, ಗ್ಲೋಬಲ್ ಮಾಲ್ಸ್ ಅಂತ. ಸೊ ಟ್ರಾಫಿಕ್ ಜಾಮ್ ಬಗ್ಗೆ ಹೇಳ್ತಿದ್ದಾರೆ. ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇದೆ. 1750 ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ, 850 ಬೈಕ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಅಂದರೆ ಅಷ್ಟು ಫುಲ್ ಆಗೋದ್ರೆ ಕಾಪ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೇಗೆ ಹೋಗಬೇಕು, ಎಲ್ಲಿಂದ ಹೋಗಬೇಕು ಅನ್ನೋದನ್ನೆಲ್ಲ ತೋರಿಸ್ತಿದ್ದಾರೆ. ಇದು ಬಂದು ಮಾಲ್ ಎದುರುಗಡೆ ಇರೋವಂಥ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೀಗಿದೆ ನೋಡಿ ಮಾಲ್ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಎದ್ದಿದ್ದು ಈ ರೀತಿ. ಒಂದ್ಸಲಿ ಎಲ್ಲರೂ ಬಂದು ವಿಸಿಟ್ ಕೊಡಿ, ಚೆನ್ನಾಗಿದೆ. ಮಕ್ಕಳ ಜೊತೆ ಬನ್ನಿ, ದೊಡ್ಡವರು ಹೋಗ್ಬೋದು, ಶಾಪಿಂಗ್ ಮಾಡಬೇಕು ಅಂದರೆ ಹೋಗ್ಬೋದು.
ಸೊ ನಾವು ಹೋಗಿ ಸುಮ್ಮನೆ ಹೇಗಿದೆ ಮಾಲು ಅಂತ ನೋಡ್ಕೊಂಬಂದಿದ್ದು. ಅಲ್ಲಿ ತೆಗೆದಿರೋಂಥ ಸ್ವಲ್ಪ ಫೋಟೋಸ್, ಈ ಥರ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಧನ್ಯವಾದ.